ಕಾಮಿಡಿ ಅಂದ ತಕ್ಷಣ ಇಟ್ಸ್ ಆಲ್ ಅಬೌಟ್ ಟೈಮಿಂಗ್ಸ್. ಸೊ ಆ ಟೈಮಿಂಗಿಗೆ ಅದು ಪಂಚ್ ಆಗ್ಲಿಲ್ಲ ಅಂತ ಹೇಳಿದ್ರೆ ನಿಜ ನಗು ಬರೋದಿಲ್ಲ. ಓಕೆ, ಸೊ ಇಂಥ ಜವಾಬ್ದಾರಿಯನ್ನ ನಿಮ್ಮ ಸಿನಿಮಾದಲ್ಲಿ ನಿಭಾಯಿಸೋರು ಯಾರು ಅಂದ್ರೆ ಈಗ ಡೈಲಾಗ್ಸ್ ಆಗಿರ್ಲಿ ಅಥವಾ ಕಾಮಿಡಿ? ಮೇಜರ್ಲಿ ಅನಿರುದ್ಧ್ ಮಹೇಶ್ ಅಂಡ್ ಕರಣ್ ಅನಂತ್. ಸೊ ಆಸ್ ಅ ಡೈರೆಕ್ಟರ್ಸ್ ಅವರಿಬ್ಬರಿಗೆ ಇಬ್ಬರೂ ಒಂದು ರೀತಿಯಲ್ಲಿ ಕಾಮಿಡಿ ಟೈಮಿಂಗ್ ಇದೆ ಅವರಿಗೆ. ಆಮೇಲೆ ಇಬ್ಬರು ನನ್ನ ಜೊತೆಗೆ ಕರಣ್ ಆಲ್ರೆಡಿ ಕಥಾ ಸಂಘಮದಲ್ಲಿ ಒಂದು ಕಥೆನ ಸತ್ಯಕಥಾ ಪ್ರಸಂಗ ಅಂತ ಒಂದು ಕಥೆನ ಡೈರೆಕ್ಟ್ ಮಾಡಿದ್ರು. ಸೊ ಥ್ರೂ ಆಡಿಷನ್ ಅವರು ನನಗೆ ಆ ಕತೆ ಒಬ್ಬರಿಗೆ ಡೈರೆಕ್ಟರ್ ಅಪರ್ಚುನಿಟಿ ಕೊಡ್ತೀನಿ ಅಂತ ಹೇಳಿದಾಗ ಅವ್ರು ಸೆಲೆಕ್ಟ್ ಆಗಿದ್ದು. 2000 ಜನರಲ್ಲಿ ಸೆಲೆಕ್ಟ್ ಆಗಿದ್ದು ಕರಣ್ ಅನಂತ್, ಅದ್ಭುತ ಟೆಕ್ನಿಷಿಯನ್. ಆ್ಯಂಡ್ ಅನಿರುದ್ಧ್ ಮಹೇಶ್ ಹೆಂಗೆ ಅಂತಂದರೆ ನಮ್ಮ ಕಿರಿಕ್ ಪಾರ್ಟಿಲಿ 7 Odds ಏನಿದ್ದಾರೆ ಅಲ್ಲಿ ಅಭಿಜಿತ್ ಮಹೇಶ್ ಅಂತ ಇವನ ಅಣ್ಣ ಒಬ್ಬ ಮೈನ್ ರೈಟರ್, ಅವನು ಒಂದು ಒನ್ ಆಫ್ ದ ಮೈನ್ ರೈಟರ್ ಸರ್ಕಾರಿಗೂ ಕೂಡ. ಸೊ ಅರ್ಧ ಸಿನಿಮಾ ಬರಿತೀವಿ, ಆಲ್ಮೋಸ್ಟ್ ಓವರ್ ಆಲ್ ಕ್ರಾಫ್ಟ್ ರೆಡಿ ಆಗುತ್ತೆ, ಬಟ್ ಡೈಲಾಗ್ಸ್ ಎಲ್ಲ ಒಂದು ಸ್ವಲ್ಪ ಪೆಂಡಿಂಗ್ ಇರುತ್ತೆ. ಅಷ್ಟೊತ್ತಿಗೆ ಅವನು ಐ ತಿಂಕ್ ನಾರಾಯಣ ಏನೋ ಸ್ಕ್ರಿಪ್ಟ್ ವರ್ಕ್ ಶುರುವಾಗುತ್ತೆ, ಅವನು ಅಲ್ಲಿ ಹೋಗಬೇಕಾಗತ್ತೆ. ಆಗ ಅನಿ ಜಾಯ್ನ್ ಆಗ್ತಾನೆ ಕೋರೈಟರ್ ಆಗಿ ಸರ್ಕಾರಿಗೆ. ಸೊ ಅಲ್ಲಿಂದ ಅಲ್ಲಿ ಅಸೋಸಿಯೇಟ್ ಆಗಿ ಕೆಲಸ ಮಾಡ್ತಾನೆ. ಅಲ್ಲಿಂದನೂ ಅನಿ ಗೊತ್ತು ನನಗೆ. ಆ್ಯಂಡ್ ಇವರೆಲ್ಲ ಮಜಾ ಮಜಾ ಟೆಕ್ನಿಷಿಯನ್ಸ್, ಮಜಾ ಮಜಾ ರೈಟರ್ಸ್. ಸೊ ಕಾಮಿಡಿ ರಿಯಲ್ ಲೈಫಲ್ಲೇ ನಡೀತಾ ಇರ್ತೈತಿ. ನಾ ಬೆಳಗ್ಗಾದ್ರೆ ಏನಾದರೂ ಒಂದು ಪಂಚಸ್ ನಾವೇ ಹೊಡೆಸ್ಕೊಂಡಿದ್ದು ಮಜಾ ಮಾಡ್ತಿರ್ತೀವಿ, ಕಾಮಿಡಿ ಮಾಡ್ತಿರ್ತೀವಿ, ಸೋತಿದ್ದು ಗೆದ್ದಿದ್ದು ಎಲ್ಲವನ್ನ ತಮಾಷೆಗೆ ತೊಗೊಂಡು ಹೋಗ್ತಾ ಇರ್ತೀವಿ. ಸೊ ಹಾಗಾಗಿ ಅದು ಎಲ್ರಿಗೂ, ಪ್ರಮೋದು ಕೂಡ ಕಾಮಿಡಿ ಮಾಡ್ತಾರೆ, ಆ್ಯಂಡ್ ನಾನು ಸೆಟ್ಟಲ್ಲಿ ಅದು ಇದು ತಮಾಷೆ ಮಾಡ್ಕೊಂಡು ತಲಾಟೆ ಮಾಡ್ಕೊಂಡಿರ್ತೀನಿ. ಸೊ ಎಲ್ಲರೂ ಏನಾದರೂ ಒಂದು ಪಂಚ್ ಮಾಡ್ತಾರೆ. ಆಮೇಲೆ ಅದು ಆ ಮೂಡ್ಗೆ ಬಂದ ತಕ್ಷಣ ಆ ಒಂದು ಮೋಡಲ್ಲಿ ಇದ್ದಾಗ ಆಟೋಮೆಟಿಕ್ಲಿ ಎಲ್ಲರೂ ಅದೇ ರೀತಿಲಿ ಬಿಹೇವ್ ಮಾಡಕ್ಕೆ ಶುರು ಮಾಡ್ತಾರೆ. ಎಸ್, ಕಮಿಂಗ್ ಟು ಮ್ಯೂಸಿಕ್, ವಾಸುಕಿ ವೈಭವ್, ವಾಸುಕಿ ವೈಭವ್ ಸಾಂಗ್ಸ್ ಮಾತ್ರ ಕಂಪ್ಲೀಟ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಕೂಡ ಅವ್ರದೇ. ಕಂಪ್ಲೀಟ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ವಾಸುಕಿ, ಆ್ಯಂಡ್ ಸಾಂಗ್ಸ್ ಕೂಡ ವಾಸುಕಿ. ಸರ್ಕಾರಿಲಿ ಸಾಂಗ್ಸ್ ಮಾತ್ರ ಮಾಡಿದ್ದ, ಆ್ಯಂಡ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಅಜನೀಶ್ ಮಾಡಿದ. ಸೊ ವಾಸುಕಿ ಯಾವತ್ತಿಲ್ಲ, ನಾನು ಫುಲ್ಫಿಲ್ ಮಾಡ್ಬೇಕು ಸರ್, ಫುಲ್ಫಿಲ್ ಮಾಡ್ಬೇಕು ಸರ್ ಅಂತ ಅನ್ಕೊಂಡು, ಓಕೆ ಮಗ ನಾನು ನೆಕ್ಸ್ಟ್ ಯಾವಾಗ ಒಂದು ಪ್ಲಾನ್ ಮಾಡೋಣ ಅಂತ ಅನ್ಕೊಂಡು ಹೇಳ್ತಾ ಇದ್ದೆ. ಸೊ ಇದಕ್ಕೆ ನನಗೆ ಫಸ್ಟ್ ಆಪ್ಷನ್ ಯೋಚನೆ ಮಾಡಿದ್ದೆ ವಾಸುಕಿನ. ಟೀಮ್ ಗಿರಿಕೃಷ್ಣ ಡೈರೆಕ್ಟ್ ಮಾಡಬೇಕಾಗಿದ್ದ ಟೈಮಿಂದನೂ ಕೂಡ ನಾನು ವಾಸುಕಿನ ಸಜೆಸ್ಟ್ ಮಾಡ್ತಾ ಇದ್ದೆ. ಸೊ ಸ್ವಲ್ಪ ಲೇಟಾಗಿ ವಾಸುಕಿ ಆನ್ ಬೋರ್ಡ್ ಬರ್ತಾರೆ, ಬಿಕಾಸ್ ಬೇರೆ ಫಿಲ್ಮ್ಸ್ ಬಡವರ ಅಸ್ಕಲ್ ಇವೆಲ್ಲ ಫಿಲ್ಮ್ಸ್ಗಳು ನಡೀತಾ ಇತ್ತು. ಸೊ ಎಲ್ಲ ಶೂಟ್ ಮಾಡ್ಕೊಂಡು ಬಂದ್ಮೇಲೆ ವಾಸುಕಿ ಬಂದು ಆನ್ ಬೋರ್ಡ್ ಆಗಿರೋದು, ಈವನ್ ಸಾಂಗ್ಸ್ಗೆಲ್ಲ ಶೂಟ್ ಮಾಡಿಬಿಟ್ಟಿದ್ವಿ. ಸೊ ಇದೆಲ್ಲ ಆಗಿತ್ತು. ವಾಸುಕಿ ಒಂದು ಒರಿಜಿನಲ್ ಕಂಪೋಸಿಷನ್ ಇರುತ್ತೆ ವಾಸುಕಿ, ಒಂದು ಒಳ್ಳೆ ಥಿಯೇಟರ್ ಬ್ಯಾಕ್ ಗ್ರೌಂಡಿಂದ ಬಂದಿರೋದ್ರಿಂದ. ಸೊ ಈ ಥರ ಸಿನಿಮಾಗಳಿಗೆ ವಾಸುಕಿ ತುಂಬ ಚೆನ್ನಾಗಿ ಹಾಡುಗಳನ್ನು ಕೊಟ್ಟಿದ್ದಾರೆ, ಆ್ಯಂಡ್ ಇನ್ನೂ ಅದ್ಭುತ ಹಾಡುಗಳು ಬಾಕಿ ಇದೆ. ಒಂದು ವಾಸುಕಿನೇ ಹಾಡಿರೋದು ಇನ್ನೊಂದು ಹಾಡಿದೆ, ಯೋಗರಾಜ್ ಭಟ್ರು ಬರೆದಿರೋದು, ಕೆ ಕಲ್ಯಾಣ್ ಸರ್ ಬರೆದಿರುವಂಥದ್ದು, ಒಂದು ಪ್ರದೀಪ್ ಕುಮಾರ್ ಅಂತ ಹಾಡಿದ್ದಾರೆ, ತುಂಬ ಅದ್ಭುತವಾಗಿ ಹಾಡಿದ್ದಾರೆ. ಎರಡು ಹಾಡಂತೂ ನೆಕ್ಸ್ಟ್ ಲೆವೆಲಲ್ಲಿ ಜನರಿಗೆ ಇಷ್ಟ ಆಗುತ್ತೆ ಅನ್ನೋ ಒಂದು ನಂಬಿಕೆಯಲ್ಲಿದ್ದೀವಿ ನಾವು. ಸರ್ ರಿಲೀಸಿಗೆ ಹತ್ತಿರ ಇರ್ಬೇಕಾದ್ರೆ ಒಂದು ಹಾಡನ್ನು ಬಿಡ್ತೀವಿ, ಆಫ್ಟರ್ ರಿಲೀಸ್ ಇನ್ನೊಂದು ಹಾಡನ್ನು ಬಿಡ್ತೀವಿ. ಆ್ಯಂಡ್ ಬ್ಯಾಕ್ ಗ್ರೌಂಡ್ ಸ್ಕೋರ್ ಇವೆಲ್ಲ ಕಾಮಿಡಿ ಪಂಚಸ್ಸು ಆ್ಯಕ್ಟಿಂಗು ರೈಟಿಂಗು ಎಲ್ಲ ಒಂದು ಸೈಡ್ ಆದರೆ ವಾಸುಕಿ ಇನ್ನೊಂದು ಕಡೆ ಒಂದು ಮೈನ್ ಪಿಲ್ಲರ್ ಆಗಿ ನಿಂತುಬಿಡ್ತಾನೆ. ಕಾಮಿಡಿ ಸಿನಿಮಾಗಳಿಗೆ ಬ್ಯಾಕ್ ಗ್ರೌಂಡ್ ಸ್ಕೋರ್ ಮಾಡೋದು ತುಂಬ ಕಷ್ಟ. ನಿಮಗೆ ಸೌಂಡ್ ಡಿಸೈನು ಅಷ್ಟೇ ನೀಟಾಗಿ ಆಗಬೇಕು, ಆ್ಯಂಡ್ ಪಂಚಿಂಗ್ ಪಾಯಿಂಟಲ್ಲಿ ಸುಮ್ಮನೆ ಏನೇನೋ ಮ್ಯೂಸಿಕ್ ಹೋಗಂಗಿಲ್ಲ, ಆ ಮೂಡ್ನ ಕ್ರಿಯೇಟ್ ಮಾಡಬೇಕು, ಆ್ಯಂಡ್ ಆ ಥೀಮಲ್ಲೇ ಇರಬೇಕು. ಈ ಪಂಚಕ್ಕೊಂದು ಮ್ಯೂಸಿಕ್, ಈ ಪಂಚಕ್ಕೊಂದು ಮ್ಯೂಸಿಕ್ ಜಂಪ್ ಥರ ಫೀಲ್ ಆಗ್ಬಿಡ್ಬಾರ್ದು, ಓವರ್ ಆಲ್ ಒಂದು ಸ್ಟ್ರೆಚ್ ಒಂದು ಫೀಲ್ ಆಗಬೇಕು ಅದು. ಸೊ ಅದು ತುಂಬ ಟ್ರಿಕ್ಕಿ, ಬೇರೆ ಇಮೋಷನ್ಸ್ ಇದ್ದರೆ ಒಂದು ಸ್ಟ್ರೆಚ್ ಇರುತ್ತೆ, ಅದು ಟಕ್ಕ ಹಿಂಗೆ ಬಂದು ಹೋಗೋದಲ್ವಲ್ಲ. ಸೊ ಹಾಗಾಗಿ ಅದು ತುಂಬ ಟಫ್ ಜಾಬ್, ಆ್ಯಂಡ್ ತುಂಬ ಬ್ಯೂಟಿಫುಲ್ಲಾಗಿ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಕಬೀರದಯ್ಯ ಏನಾದ್ರು ಸಾಂಗು ಡೌ 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 ಡ ಡ ಡೌ ಡೌ ಐ ಆಮ್ ಫಾಲಿಂಗ್ ಇನ್ ಲವ್ ಫಾಲಿಂಗ್ ಇನ್ ಲವ್ ಕವಿರದಿಯ ಏನು ಹೇಳುತ್ತೆ ಅಂದರೆ ಇಲ್ಲಿ ಹೌದು. ಸೊ ತ್ರಿಲೋಕ್ ತ್ರಿವಿಕ್ರಮ್ ಒಬ್ಬ ಅದ್ಭುತ ಬರಹಗಾರ, ಈವನ್ ಸ್ಕ್ರೀನ್ ಪ್ಲೇ ರೈಟರ್ ಹೌದು, ಸ್ಟೋರಿ ರೈಟರ್ ಹೌದು. ನಾವು ಒಂದು ಆಡಿಷನ್, ರೈಟರ್ಸ್ ಆಡಿಷನ್ ಕರೆದಿದ್ವಿ ಬರಹಗಾರರಿಗೆ ಅವಕಾಶ ಅಂತ ಅಂದ್ಕೊಂಡು, ಅದರಲ್ಲಿ ಇಬ್ಬರು ಸೆಲೆಕ್ಟ್ ಆಗ್ತಾರೆ 7 Odds ಶುರುವಾದಾಗ. ಸೊ ಒಂದು ಚಂದ್ರಜಿತ್ ಬೆಳ್ಳಿಯಪ್ಪ, ಆ್ಯಂಡ್ ಇನ್ನೊಬ್ರು ತ್ರಿಲೋಕ್ ತ್ರಿವಿಕ್ರಮ್. ಚಂದ್ರಜಿತ್ 7 Odds ಕಂಟಿನ್ಯೂ ಮಾಡ್ತಾರೆ, ತ್ರಿಲೋಕ್ ನನ್ನ ಜೊತೆಗೆ, ನಾನು ಸರ್ಕಾರಿ ಮಾಡ್ಬೇಕಾದ್ರೆ ನನ್ನ ಜೊತೆ ಕಂಟಿನ್ಯೂ ಆಗ್ತಾರೆ. ಅರೆರೆ ಅವಳನಗೂ ಅವರೇ ಬರೆದಿದ್ದು, ಪ್ರವೀಣ ದಡ್ಡ ದಡ್ಡ ಅವರೇ ಬರೆದಿದ್ದು. ಅವ್ರು ತುಂಬ ಅವರು ಭಟ್ರು ಇನ್ಸ್ಪಿರೇಷನ್ ಅವ್ರಿಗೆ, ಯೋಗರಾಜ್ ಭಟ್ರು ಅಭಿಮಾನಿ ಅವ್ರು ಆ್ಯಕ್ಚುಲಿ. ಸೊ ಆ ಸ್ಟೈಲನ್ನು ಇವತ್ತಿನ ಜನ್ರೇಷನಲ್ಲಿ ಒಂದು ಕ್ವರ್ಕ್ ಇರುತ್ತೆ ಬರವಣಿಗೆಯಲ್ಲಿ, ತುಂಬ ಅರೆರೆ ಅವಳನಗೂ ಅಷ್ಟು ಸುದಿಂಗ್ ಒಂದು ಒಂದು ಸಾಂಗನ್ನು ಕೂಡ ಹೇಳೋಕ್ಕೆ ತಾಕತ್ತಿದೆ ಅವ್ರಿಗೆ. ಇಷ್ಟೇ ಪ್ರವೀಣ ದಡ್ಡ ದಡ್ಡ ಅಥವಾ ಜೂನಿಯರ್ ಮೊನಾಲಿಸ ಸೊ ಈ ಥರದ ಹಾಡುಗಳನ್ನು ಕೂಡ ಅವರು ಬರೆಯೋರಿಗೆ ಬೌರಾಚಿ ಇದನ್ನು ಕೂಡ ಎಕ್ಸ್ಪ್ಲೋರ್ ಮಾಡುವಂಥ ಕೆಪಾಸಿಟಿ ಇದೆ. ಸೊ ಅದು ಈ ಫ್ಯೂಚರಲ್ಲಿ ಒಬ್ಬ ಅದ್ಭುತ ರೈಟರ್ ಆಗಿ ನಮ್ಮ ಕನ್ನಡ ಚಿತ್ರರಂಗ ಒಬ್ಬ ಸೆಟ್ ಆಗ್ತಾರೆ ಅವರು ಅಂತ ಅನ್ಕೊಳ್ತಾರೆ. ನಿಜಕ್ಕೂ ಆ ಲಿರಿಕ್ಸ್ ಹೇಳ್ದಂಗೆ ನಿಮ್ಮ ರಿಯಾಕ್ಷನ್ ಹೇಗಿತ್ತು ಅಂತೇಳಿ, ಯಾಕಂದ್ರೆ ಆ ವಾಸುಕಿ ಹೋದಾಗ ಆಮೇಲೆ ಅನಿ ಕರಣ್ಣು ಆ್ಯಂಡ್ ವಾಸುಕಿ ಇವ್ರ ಹತ್ರ ಹೋದಾಗ ವಾಸುಕಿ ಇಂಥದ್ದೆಲ್ಲ ತುಂಬ ಚೆನ್ನಾಗಿ ಎಕ್ಸ್ಪ್ಲೋರ್ ಮಾಡ್ತಾರೆ. ಸೊ ಪ್ರವೀಣ ದಡ್ಡ ದಡ್ಡ ಹುಟ್ಕೊಂಡಿದ್ದು ಹಂಗೆ, ಅರೆರೆಗಳನ್ನ ಹುಟ್ಕೊಂಡಿದ್ದು ಹಂಗೆ. ಸೊ ಅದು ಅದೇ ಒಂಥರ ಮಜಾ ಕೊಟ್ಬಿಡುತ್ತೆ. ಒಂದು ಕತೆ ಕೇಳಿದಾಗ ನಾನು, ಮಗ ಇದು ಪ್ರವೀಣ, ಇವನು ಒಬ್ಬ ಇವನಿಗೆ ದಡ್ಡ ಪ್ರವೀಣ ಅಂತಲೇ ಕರೀತಾರೆ ಅಂತ.
ಹೌದು ಸರ್ ಹಂಗಾದ್ರೆ ಹಿಂಗೇನು ಮಾಡಲ್ಲ ಅಂತ ಅನ್ಕೊಂಡು ಅಲ್ಲೇ ಆಯ್ತಾ ಹೇಳ್ಬಿಟ್ಟು ಅವ್ನು ಪ್ರವೀಣ ದಡ 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 ಅಂತ ಅದೊಂದು ರ್ಯಾಪ್ ಥರ ಆಗೋಯ್ತು. ಸೊ ಇಲ್ಲಿ ಬಂದಾಗ ಅದ ಈ ಜೂನಿಯರ್ ಮೊನಾಲಿಸ ಅನ್ನೋ ಕಾನ್ಸೆಪ್ಟ್ ಬಂದಿದ್ದೆ ಹಾಗೆ. ಸೊ ಅಂದರೆ ಗಿರಿ ಅನ್ನೋ ಕ್ಯಾರೆಕ್ಟ್ರು ಹಂಗೆ ಇದ್ದಾನೆ ಅವನು, ಹಂಗೆ ಇದ್ದಾನೆ. ಸೊ ಅದನ್ನ ನೋಡ್ಕೊಂಡೆ ಅವನು ಮಾಡಿದ್ದು, ಅಂಡ್ ಇವನು ನೋಡ್ಕೊಂಡೆ ಇವ್ರು ಬರೆದಿದ್ದು. ಓಕೆ ಓಕೆ. ಸೊ ನಿಮ್ಮ ನಿಜ ಜೀವನದಲ್ಲಿ ಯಾವುದಾದ್ರೂ ಜೂನಿಯರ್ ಮೊನಾಲಿಸ ಇದ್ದಿದ್ದುಂಟಾ, ಅದು ರಿಲೇಟ್ ಆಯ್ತಾ? ಇಲ್ಲ, ಹಿಂಗೆ ಅಂದರೆ ಇದರಲ್ಲಿ ಈ ಗಿರಿಕೃಷ್ಣ ಅನ್ನೋನು ಒಂದು ರಿಚ್ ಪಾರ್ಟಿ ಹಿಂದೆ ತಿರುಗುವಂತ ಒಂದು ಕ್ಯಾರೆಕ್ಟರ್ ಅವನು, ಜೋಕುಮಾರ್ ಸ್ವಾಮಿಯ ಮಗಳು, ಎಮ್ ಎಲ್ ಎ ಮಗಳು, ದುಡ್ಡಿರುತ್ತೆ ಪ್ರೊಡ್ಯೂಸ್ ಮಾಡಿಬಿಡ್ತಾರೆ ಅನ್ನೋ ಥರ ಥಾಟಲ್ಲಿ ಅವನು ಇರ್ತಾನೆ ಅವನು. ಸೊ ಅದು ಅಲ್ಲಿಂದ ಶುರು ಆಗುತ್ತೆ. ಖುಷಿ ಜೋಕುಮಾರ್ ಸ್ವಾಮಿ ಎಮ್ ಎಲ್ ಎ ಮಗಳು ಅಂತ ರೋಲ್ ಕ್ಯಾಮ್ರಾ ತರ್ಕೊಂಡು ಕ್ಲಾಪ್, ಅದರಲ್ಲಿ ಒಂದಿದೆ ಗಿರೀಶ್ ಕನ್ನಿ ಅಂತ, ಗಿರೀಶ್ ಕನ್ನಿ ಆ ಕ್ಲಾಪ್ ಬೋರ್ಡಲ್ಲಿ ಇರುತ್ತೆ ಆ್ಯಕ್ಚುಲಿ. ಸೊ ನನ್ನ ಜೀವನದಲ್ಲಿ ಆಧಾರದಲ್ಲಿ ಇಲ್ಲ, ರಿಚ್ ಪಾರ್ಟಿ ಹಿಂದಿಲ್ಲ ನಾವು. ಸೊ ನನ್ನ ಜೀವನದಲ್ಲಿ ಸ್ಕೂಲು ಕಾಲೇಜಲ್ಲಿ ನಮ್ದು ಆ ಕ್ರಶ್ ಅವತ್ತು ಯಾರು ನೋಡಿ ಒಂದು ಇಷ್ಟ ಆಗತ್ತದ ಇವೆಲ್ಲ ಅಂತ ಇದ್ದೇ ಇತ್ತು. ನಮ್ದು ಸೀನಿಯರ್ ಮೊನಾಲಿಸನ್ ಇದ್ದಾಳಲ್ಲ ನನ್ನ ಹೆಂಡತಿ, ಸೇಮ್ ಅವಳೇ ಯಾವತ್ತು. ಓಕೆ ಓಕೆ ಓಕೆ.